ಮಾಡ್ತಾ ಇದ್ದೀರಿ? ಸಂತೋಷವಾಗಿರ್ಬೇಕು ಅಂತ ಅಮ್ಮವ್ರು ಹೇಳಿದ್ದಾರೆ. ನಗ್ನಗ್ತಾನೆ ಈ ಬರ್ತದನ್ನ ನಾವು ಆಚರಿಸ್ಬೇಕು, ನಗ್ನಗ್ತಾನೆ ಕಷ್ಟಗಳನ್ನೆಲ್ಲ ಎದುರಿಸ್ಬೇಕು. ಮಾಧ್ಯಮದವರು ಹೇಳಿದಿರಿ, ನಾವು ನಿಮ್ಮ ಜೊತೇಲಿ ಇದ್ದೀವಿ ಅಣ್ಣ, ದಯವಿಟ್ಟು ನೀವು ಬೇಜಾರಾಗಬೇಡಿ ಅಂತ. ನಿಮ್ಮ ದಯವಿಟ್ಟು ಮಾತುಗೋಸ್ಕರನೇ ಈ ಮಕ್ಕಳು ನಗ್ತಾ ಇದೆ, ನಗ್ನಗ್ತಾ ಇರುತ್ತೆ. ನಗ್ನಗ್ತಾ ಎಲ್ಲ ಕೆಲಸಗಳು ನಿಮ್ಮ ಜೊತೆಲೇ ಸ್ಮಾರಕದಿಂದ ಹಿಡಿದು ಪ್ರತಿಯೊಂದು ಒಳ್ಳೆ ಕೆಲಸಗಳು ಮಾಧ್ಯಮ ಮಕ್ಕಳ ಜೊತೆಲೇ ಅದು ನಡೀತಿದೆ ಅಂತ ನಾನು ನಂಬ್ತಾ ಇದ್ದೀನಿ. ಅಷ್ಟೇ ಅಭಿಮಾನಿಗಳ ಒಂದು ಪ್ರೀತಿ ವಿಶ್ವಾಸ ಹೀಗೆ ಸದಾಕಾಲ ನಮ್ಮ ಜೊತೆಗೆ. ಇದಕ್ಕೆ ಮೇಲೆ ನಾನೇನೂ ಕೇಳಲ್ಲ. ಬೆಲೆ ಕಟ್ಟಕ್ಕಾಗದಿರುವಂಥ ಮಾಣಿಕ್ಯ, ಬೆಲೆ ಕಟ್ಟಕ್ಕಾಗದಿರುವಂಥ ಮತ್ತು ರತ್ನಗಳು ಏನು ಅಂತ ಹೇಳಿದ್ರೆ, ನಾವು ಒಬ್ರದ್ದು ಒಬ್ಬರು ಹಂಚಿಕೊಳ್ಳುವಂಥ ಪ್ರೀತಿ ವಿಶ್ವಾಸ ಒಳ್ಳೆತನ, ಇದೇ ಆರಂಭ, ಇದೇ ಮಧ್ಯಾಂತರ, ಇದೇ ಕೊನೆ. ಸ್ಮಾರಕ ಕಟ್ಟಬೇಕು ಅನ್ನೋ ಒಂದು ಪ್ಲಾನ್ ಇದೆ ಸರ್, ಯಾವ ರೀತಿ ಖಂಡಿತ ಒಂದು ಸ್ಪೈರಲ್ ಥರ ರೌಂಡ್ ಥರ ಬಂದುಬಿಟ್ಟು ಎರಡನೇ ರೌಂಡಲ್ಲಿ ಅಮ್ಮವರ ಸಾಮಾಜಿಕ ಚಟುವಟಿಕೆ ಹೋರಾಟ, ಮೂರನೇ ಸುತ್ತಲ್ಲಿ ಅಮ್ಮವರ ಗರ್ಭಗುರಿ ಧ್ಯಾನ ಮಂಟಪದಲ್ಲಿ ಸರಿ ನಾನು ಮಾಧ್ಯಮ ಮಿತ್ರ ಇದಕ್ಕೆ ಕರ್ಕೊಂಡೋಗಿದ್ದೇನೆ ಶಿವಕುಮಾರ್ ಶ್ರೀ ಅವರ ಜೊತೆಗೆ. ನೋಡಿದಾಗ ತುಂಬ ಧ್ಯಾನ ಮಂಟಪ ಅಂತ ಯಾವ ಭಾವನೆ ಇತ್ತು ಅಮ್ಮವರಿಗೆ, ಧ್ಯಾನದ ಜೊತೆಯಲ್ಲಿ ಪ್ರಕೃತಿ ಮೇಲೆ ಅಮ್ಮವರ ಗದ್ದಿಗೆ ಸುತ್ತು ಹಸಿರು ದಾಸವಾಳ ಗಿಡಗಳು, ರೋಸ್ ಗಿಡಗಳು, ಆ ಬಿಸಿಲು ಬೆಳೆದಂಥ ಮಳೆನೂ ಅಲ್ಲಿ ಬಿಡ್ದು ನೋಡೋ ಮನುಷ್ಯರಿಗೆ ಮಾತ್ರ ಮಳೆ ಬಿಸಿಲು ಯಾವುದೂ ತಾಗಲ್ಲ. ಆ ಥರ ಒಂದು ಡಿಸೈನ್ ಥರ ಮಾಡಿ ಅಮ್ಮವ್ರನ್ನ ಮಧ್ಯದಲ್ಲಿ ಹೆಚ್ಚಿಬಿಟ್ಟು ಸುತ್ತ ಜನ ಕೊಟ್ಟು ಒಂದು 10 ನಿಮಿಷ ಆದರೂ ಅವ್ರ ಬಗ್ಗೆ ನೆನೆಸ್ಕೊಂಡು ಹೋಗೋ ಥರ ಯೋಚನೆ ಮಾಡ್ತೀವಿ.